ಇಂದು ಅರುಣ್ ಸಿಂಗ್ ಅವರು ಶಾಸಕರ ಜೊತೆಯಲ್ಲಿ 1 ಟು 1 ಮೀಟಿಂಗ್ ಅನ್ನು ಮಾಡಲಿದ್ದಾರೆ ನೆನ್ನೆ ತಾನೇ ಅರುಣ್ ಸಿಂಗ್ ಅವರು ರಾಜ್ಯಕ್ಕೆ ಬಂದಿದ್ದಾರೆ ಇವತ್ತು ಶಾಸಕರ ಜೊತೆ 1 ಟು 1 ಮೀಟಿಂಗ್ ಅನ್ನು ಮಾಡುತ್ತಾರೆ ಕೆಕೆ ಗೆಸ್ಟ್ ಹೌಸ್ ನಲ್ಲಿ ಈ ಒಂದು ಶಾಸಕರ ಸಭೆ ನಡೆಯುತ್ತೆ ಬೆಳಗ್ಗೆ 9:30 ಕ್ಕೆ ಬಿಜೆಪಿ ಶಾಸಕರ ಮಹತ್ವದ ಸಭೆ ನಡೆಯುತ್ತೆ 1 ಟು 1 ಮೀಟಿಂಗ್ ನಡೆಯುತ್ತೆ ಅರುಣ್ ಸಿಂಗ್ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ 28 ಶಾಸಕರು ಪವರ್ ಟಿವಿಗೆ ಶಾಸಕರು ಪರಿಷತ್ ಸದಸ್ಯರ ಲಿಸ್ಟ್ ಲಭ್ಯ ಆಗಿದೆ ಯಾರೆಲ್ಲ ಸಮಯವನ್ನ ಕೇಳಿದ್ದಾರೆ ಅವರ ಲಿಸ್ಟ್ ಅದರಲ್ಲಿ ಎಎಸ್ ಪಾಟೀಲ್ ನಡಹಳ್ಳಿ ಕುಮಾರ್ ಬಂಗಾರಪ್ಪ ಅವರು ಸಹ ಇದ್ದಾರೆ ಮಾಡಾಳ್ ವಿರೂಪಾಕ್ಷಪ್ಪ ರಾಜು ಗೌಡ ಅಭಯ್ ಪಾಟೀಲ್ ಸಹ ಸಮಯವನ್ನ ಕೇಳಿದ್ದಾರೆ ಅರುಣ್ ಸಿಂಗ್ ಅವರ ಜೊತೆ ಮಾತನಾಡೋದಕ್ಕೆ ಇನ್ನು ಅಪ್ಪಚ್ಚು ರಂಜನ್ ಎಂಎಲ್ಸಿ ಆಗಿರುವಂತಹ ಹೆಚ್ ವಿಶ್ವನಾಥ್ ಅವರ ಹೆಸರು ಇದೆ ಪ್ರೀತಂ ಗೌಡ ರಾಜಕುಮಾರ್ ಪಾಟೀಲ್ ತೆಲ್ಕೂರು ಬೆಳ್ಳಿ ಪ್ರಕಾಶ್ ವೈಎ ನಾರಾಯಣ ಸ್ವಾಮಿ ಎಂಎಲ್ಸಿ ಆಗಿರುವಂತಹ ವೈಎ ನಾರಾಯಣ ಸ್ವಾಮಿ ಸಹ ಸಮಯ ಕೇಳಿದ್ದಾರೆ ಹರತಾಳು ಹಾಲಪ್ಪ ಈರಣ್ಣ ಕಡಾಡಿ ರಾಜ್ಯಸಭೆ ಸದಸ್ಯರಾಗಿರುವಂತಹ ಈರಣ್ಣ ಕಡಾಡಿ ಅವರು ಅರವಿಂದ ಬೆಲ್ಲದ ಸುನಿಲ್ ಕುಮಾರ್ ಉದಯ್ ಗರುಡಾಚಾರ್ ರೂಪಾಲಿ ನಾಯಕ ಶಂಕರ್ ಪಾಟೀಲ್ ಮುನೇನಕೊಪ್ಪ ಸೋಮಶೇಖರ್ ರೆಡ್ಡಿ ಸಿದ್ದು ಸವದಿ ಮಹೇಶ್ ಕುಮಟಳ್ಳಿ ಇವರೆಲ್ಲರೂ ಸಹ ಸಮಯವನ್ನ ಕೇಳಿದ್ದಾರೆ ಅರುಣ್ ಸಿಂಗ್ ಅವರ ಜೊತೆ ಮಾತನಾಡುವುದಕ್ಕೆ ಮಸಾಲೆ ಜೈರಾಮ್ ಜ್ಯೋತಿ ಗಣೇಶ್ ಸತೀಶ್ ರೆಡ್ಡಿ ಸೇರಿದಂತೆ ರಾಜೇಶ್ ಗೌಡ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರದೀಪ್ ಶೆಟ್ಟರ್ ಹಾಗೆ ಪರಣ್ಣ ಮುನವಳ್ಳಿ ಇವರೆಲ್ಲರೂ ಸಹ ಈಗ ಅರುಣ್ ಸಿಂಗ್ ಅವರ ಜೊತೆ ಮಾತನಾಡುವುದಕ್ಕೆ ಸಮಯವನ್ನ ಕೇಳಿದ್ದಾರೆ 28 ಶಾಸಕರು ಇವತ್ತು ಅರುಣ್ ಸಿಂಗ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಲಿದ್ದಾರೆ ನಾವು ಲಿಸ್ಟ್ ಅನ್ನು ಸಹ ಹೇಳ್ತಾ ಹೋದ್ವಿ ಯಾರೆಲ್ಲ ಹಾಗಾದ್ರೆ ಇವತ್ತು ಭೇಟಿ ಮಾಡುತ್ತಾರೆ ಅರುಣ್ ಸಿಂಗ್ ಅವರನ್ನ ಕೆಕೆ ಗೆಸ್ಟ್ ಹೌಸ್ ಗೆ ಹೋಗಿ ಯಾವೆಲ್ಲ ಮಾತುಕತೆಯನ್ನ ನಡೆಸುತ್ತಾರೆ ಯಾವ ಜೊತೆಗೆ ಇಲ್ಲಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲಿದ್ದಾರೆ ಈ ಎಲ್ಲಾ ಶಾಸಕರು ಸಾಕಷ್ಟು ಜನ ಇದರಲ್ಲಿ ಯಾರೆಲ್ಲ ಯಾರನ್ನು ಸಹ ಅಸಮಾಧಾನಿತ ಶಾಸಕರಿದ್ದಾರೆ ಅವರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾರೆ ಪ್ರಮುಖವಾಗಿ ಇಲ್ಲಿ ಯಾರೆಲ್ಲ ಶಾಸಕರು ಸಮಸ್ಯೆಗಳನ್ನು ಹೇಳೋದಾಗಿರಬಹುದು ಈ ಎಲ್ಲ ವಿಚಾರಗಳನ್ನು ಆಲಿಸುವಂತಹ ಕೆಲಸವನ್ನ ಅರುಣ್ ಸಿಂಗ್ ಅವರು ಮಾಡ್ತಾರೆ ಜೊತೆ ಜೊತೆಗೆ ಸಾಕಷ್ಟು ಜನರ ಅಭಿಪ್ರಾಯವನ್ನು ಸಹ ಪಡೆದುಕೊಳ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕು ಅರುಣ್ ಸಿಂಗ್ ಅವರು ಮುಖ್ಯವಾಗಿ ರಾಜ್ಯಕ್ಕೆ ಭೇಟಿಯನ್ನು ನೀಡಿರುವಂತಹ ವಿಚಾರ ಏನಪ್ಪ ಅಂದರೆ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆಯ ಕೂಗು ಯಾವಾಗ ಕೇಳಿ ಬರುತ್ತೆ ಜೊತೆ ಜೊತೆಗೆ ನಾಯಕತ್ವ ಬದಲಾವಣೆ ಬಗ್ಗೆ ಒಬ್ಬೊಬ್ಬರು ಒಂದು ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಹೋದಂತೆ ಹೈಕಮಾಂಡ್ಗೆ ಸಾಕಷ್ಟು ಮುಜುಗರ ಆಗ್ತಾ ಹೋಯಿತು ಹಾಗಾಗಿ ಇವೆಲ್ಲವನ್ನ ಸರಿಪಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಅರುಣ್ ಸಿಂಗ್ ಅವರನ್ನ ರಾಜ್ಯಕ್ಕೆ ಕಳುಹಿಸಲಾಗಿದೆ ಈ ಒಂದು ಸಂದರ್ಭದಲ್ಲಿ ಅರುಣ್ ಸಿಂಗ್ ಅವರು ಇಲ್ಲಿ ಈ ನಾಯಕತ್ವ ಬದಲಾವಣೆಯ ವಿಚಾರ ಇರಬಹುದು ಹಾಗೆ ಶಾಸಕರಲ್ಲಿ ಅಸಮಾಧಾನ ಇರುವಂತಹ ವಿಚಾರ ಆಗಿರ್ಬೋದು ಈ ಎಲ್ಲಾ ವಿಚಾರಗಳ ಬಗ್ಗೆ ಸಹ ಮಾಹಿತಿಯನ್ನ ಪಡೆದುಕೊಳ್ತಾರೆ ಯಾತಕ್ಕಾಗಿ ಅಸಮಾಧಾನ ಇದೆ ಯಾಕಾಗಿ ನಾಯಕತ್ವ ಬದಲಾವಣೆ ವಿಚಾರ ಜಾಸ್ತಿ ಸದ್ದು ಮಾಡ್ತಾ ಇದೆ ಹಾಗಾದ್ರೆ ರಾಜ್ಯದಲ್ಲಿ ಅನ್ನುವಂತಹ ವಿಚಾರ ಇರ್ಬೋದು ಏನೆಲ್ಲ ಸಮಸ್ಯೆಗಳಿದ್ದಾವೆ ಇಲ್ಲಿ ಅನ್ನುವಂತಹ ವಿಚಾರಗಳನ್ನ ಸಹ ಕೇಳಿ ಪಡೆದುಕೊಳ್ತಾರೆ ಅಭಿಪ್ರಾಯಗಳನ್ನ ಸಹ ಕಲೆ ಹಾಕ್ತಾರೆ ಈಗಾಗಲೇ ಸಾಕಷ್ಟು ಭಿನ್ನಮತ ಇರುವಂತಹ ಅಸಮಾಧಾನಿತ ಶಾಸಕರು ಯಾರೆಲ್ಲ ಇದ್ದಾರೆ ಅವರೆಲ್ಲ ತಮ್ಮ ಸಮಸ್ಯೆಗಳನ್ನು ಅರುಣ್ ಸಿಂಗ್ ಅವರ ಬಳಿಯಲ್ಲಿ ಹೇಳ್ಕೊಳ್ಬೇಕು ಅಂತ ಕಾಯ್ತಾ ಇದ್ದಾರೆ ಹೀಗಾಗಿ ಸಮಯವನ್ನು ಸಹ ಕೇಳಿದ್ದಾರೆ ಕಾದ್ ನೋಡಬೇಕಾಗತ್ತೆ ಯಾರ್ಯಾರು ಯಾವ್ಯಾವ ರೀತಿಯಾದಂತಹ ಅಭಿಪ್ರಾಯಗಳನ್ನು ಹೇಳ್ತಾರೆ ಅರುಣ್ ಸಿಂಗ್ ಅವರು ಅವರ ಸಮಸ್ಯೆಗಳನ್ನು ಯಾವ ರೀತಿ ಆಲಿಸ್ತಾರೆ ಅನ್ನೋದನ್ನು ಸಹ ಕಾದ್ ನೋಡಬೇಕಾಗತ್ತೆ ಒಟ್ಟಾರೆ ಇವತ್ತು 28 ಶಾಸಕರು ಸಹ ಅರುಣ್ ಸಿಂಗ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾರೆ ಅದಕ್ಕೆ ಸಮಯವನ್ನು ಸಹ ನಿಗದಿ ಮಾಡಲಾಗಿದೆ ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಇವತ್ತು ಅರುಣ್ ಸಿಂಗ್ ಅವರು ಶಾಸಕರ ಜೊತೆಯಲ್ಲಿ ಮಾತನಾಡ್ತಾರೆ 1-to-1 ಮೀಟಿಂಗ್ ಮಹತ್ವದ ಮೀಟಿಂಗ್ ಅಂತಾನೆ ಹೇಳ್ಬೋದು ಇದನ್ನ ಇವತ್ತು ಯಾವೆಲ್ಲ ಬೆಳವಣಿಗೆಗಳು ಆಗುವಂತಹ ಸಾಧ್ಯತೆ ಇದೆ ರಾಘವೇಂದ್ರ ಹಾಗಾದ್ರೆ ಪ್ರಗತಿ ಏನಂದ್ರೆ ಅರುಣ್ ಸಿಂಗ್ ಅವರ ರಾಜ್ಯ ಪ್ರವಾಸದಲ್ಲಿ ಇವತ್ತು ಪ್ರಮುಖವಾಗಿರ್ತಕ್ಕಂಥ ದಿನ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಿನ್ನೆ ಸಚಿವರ ಜೊತೆ ಸಭೆ ಆದ ನಂತರ ಇವತ್ತು ಶಾಸಕರ ಜೊತೆ ಸಭೆಯನ್ನ ಅರುಣ್ ಸಿಂಗ್ ಅವರು ಮಾತನಾಡ್ತಕ್ಕಂಥದ್ದು ಅದು 1-to-1 ಸಭೆಗಳನ್ನ ಮಾತನಾಡ್ತಕ್ಕಂಥದ್ದು ಕಾರಣ ಇಷ್ಟೇ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಂದಿ ಶಾಸಕರು ಸಹ ಯಡಿಯೂರಪ್ಪ ಅವರ ನಾಯಕತ್ವವನ್ನು ಪ್ರಶ್ನಿಸಿದ್ರು ಆ ನಿಟ್ಟಿನಲ್ಲಿ ಒಂದು ಶಾಸಕಾಂಗ ಸಭೆಯನ್ನು ಸಹ ಕರೀಬೇಕು ಅಲ್ಲಿ ಕೇಂದ್ರದ ನಾಯಕರು ಒಬ್ಬರು ಇರಬೇಕು ಅಂತ ಸಹ ಅವ್ರ ಬೇಡಿಕೆಯನ್ನ ಇಟ್ಟಿದ್ರು ಆದ್ರೆ ಹೈಕಮಾಂಡ್ ಈ ಆಗ್ತಾ ಇರ್ತಕ್ಕಂಥ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಉಸ್ತುವಾರಿ
ಅರುಣ್ ಸಿಂಗ್ ಅವರನ್ನ ರಾಜ್ಯಕ್ಕೆ ಕಳಿಸಿ ಕೊಟ್ಟಿದ್ದಕ್ಕಂತದ್ದು ಆನ್ಬಿನಲ್ಲಿ ಈಗ ಶಾಸಕರ ಜೊತೆ 1 ಟು 1 ಸಭೆಯನ್ನ ಮಾಡ್ತಾ ಇದ್ದಾರೆ ತಮ್ಮ ತಮ್ಮ ಅವರ ಏನು ಇದಿದವೆ ಕಷ್ಟಗಳು ಏನಿದವೆ ಅವುಗಳನ್ನು ಆಳುಸ್ತಾರೆ ಅಂತ ಹೇಳಲಾಗಿದೆ ಈಗಾಗಲೇ ಸುಮಾರು 35 ಕ್ಕೂ ಹೆಚ್ಚು ಮಂದಿ ಶಾಸಕರು ತಮ್ಮ ಅಪಾಯಿಂಟ್ಮೆಂಟ್ ಅರುಣ್ ಸಿಂಗ್ ಅವರ ಅಪಾಯಿಂಟ್ಮೆಂಟ್ ಗಾಗಿ ಬೇಡಿಕೆಯನ್ನ ಇಟ್ಟಿರ್ತಕ್ಕಂತದ್ದು ಆದರೆ ಅದರಲ್ಲಿ ಎಷ್ಟು ಜನ ಅಪಾಯಿಂಟ್ಮೆಂಟ್ ಅನ್ನು ಅರುಣ್ ಸಿಂಗ್ ಅವರು ಕೊಡ್ತಾರೆ ಎಷ್ಟು ಜನರ ಜೊತೆ ಮಾತನಾಡ್ತಾರೆ ಅನ್ನೋದೇ ಇದು ದೊಡ್ಡ ಮಟ್ಟದ ಕುತೂಹಲ ಹುಟ್ಟು ಹಾಕಿದೆ ಇವತ್ತು ಬೆಳಗ್ಗೆ 9:30 ಕ್ಕೆ ಕೆಕೆ ಗೆಸ್ಟ್ ಹೌಸ್ ನಲ್ಲಿ ಎಲ್ಲಾ ಸಚಿವ ಶಾಸಕರಿಗೂ ಸಹ ಅಪಾಯಿಂಟ್ಮೆಂಟ್ ಅನ್ನು ಈಗಾಗಲೇ ಫಿಕ್ಸ್ ಮಾಡ್ತಾಕಂತದ್ದು ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳು ಅವರು ಫಿಕ್ಸ್ ಮಾಡಿದ ಟೈಮಿಂಗ್ಸ್ ಗೆ ಆ ಶಾಸಕರು ಹೋಗಿ ಅರುಣ್ ಸಿಂಗ್ ಅವರ ಬಳಿ 1-to-1 ಮಾತುಕತೆಯನ್ನು ಆಡ್ತಾರೆ ಅಲ್ಲಿ ಇಲ್ಲಿ ಯಡಿಯೂರಪ್ಪನವರ ಬಣನೂ ಇದೆ ಯಡಿಯೂರಪ್ಪನವರ ವಿರೋಧಿ ಬಣನೂ ಸಹ ಇದೆ ಈ ಗುಂಪಿನಲ್ಲಿ ಹೀಗಾಗಿ ಯಡಿಯೂರಪ್ಪನವರ ಬಣ ಯಡಿಯೂರಪ್ಪನವರ ಪರ ಬ್ಯಾಟಿಂಗ್ ಮಾಡುವ ಸಾಧ್ಯತೆಗಳಿದೆ ಯಡಿಯೂರಪ್ಪನ ವಿರೋಧಿ ಬಣ ಯಡಿಯೂರಪ್ಪನವರ ನಾಯಕತ್ವ ಹಾಗೆ ಅವರ ಕುಟುಂಬದ ಹಸ್ತಕ್ಷೇಪದ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಅರುಣ್ ಸಿಂಗ್ ಅವರಿಗೆ ಕೊಡ್ತಾರೆ ಅಂತ ಸಹ ಹೇಳಲಾಗಿದೆ ಅದನ್ನು ಹೊರತಾಗಿ ಸಹ ಸಚಿವರ ಜೊತೆನೂ ಸಹ 1-to-1 ಮಾತುಕತೆಯನ್ನ ಅರುಣ್ ಸಿಂಗ್ ಅವರು ಆಡ್ತಾರೆ ಅಂತ ಸಹ ಹೇಳಲಾಗಿದೆ ಯಾಕಂದ್ರೆ ನಿನ್ನೆ ಸಚಿವರ ಜೊತೆ ಸಭೆಯ ನಂತರ ಯಾವುದೇ ಕಾರಣಕ್ಕೂ ಸಹ ಸಚಿವರ ಬಗ್ಗೆ ಸಚಿವರ ಸಭೆಯಲ್ಲಿ ನಾಯಕತ್ವದ ಬಗ್ಗೆ ಚರ್ಚೆ ಆಗಿಲ್ಲ ಹೀಗಾಗಿ ಇವತ್ತು ಆ ಸಚಿವರ ಒಪಿನಿಯನ್ ಸಹ ಅರುಣ್ ಸಿಂಗ್ ಅವರು ಪಡೀತಾರೆ ಅವ್ರದ್ದು ಸಹ 1-to-1 ಸಭೆ ಸಭೆಯ ಮುಖಾಂತರನೇ ಅವರ ಒಪಿನಿಯನ್ ಅನ್ನ ಪಡೀತಾರೆ ಅಂತ ಹೇಳಲಾಗಿದೆ ಯಾಕಂದ್ರೆ ನಿನ್ನೆ ಯಡಿಯೂರಪ್ಪನವರ ಸಮ್ಮುಖದಲ್ಲಿ ನಡೆದಂತಹ ಸಚಿವರ ಸಭೆಯಲ್ಲಿ ಯಾರು ಸಹ ಯಡಿಯೂರಪ್ಪನವರ ಸಮ್ಮುಖದಲ್ಲಿ ಅವರ ವಿರುದ್ಧ ಏನು ಹೇಳೋದಕ್ಕೆ ಆಗೋದಿಲ್ಲ ಅನ್ನೋದು ಸಹ ಎಲ್ಲರಿಗೂ ಗೊತ್ತು ಆ ನಿಟ್ಟಿನಲ್ಲಿ ಸಚಿವರಿಗೂ ಸಹ ಇವತ್ತಿನ ಅವಕಾಶವನ್ನು ಕೊಡಲಾಗಿದೆ ಅಂತ ಹೇಳಲಾಗುತ್ತೆ ಅದರಲ್ಲಿ ಪ್ರಮುಖವಾಗಿ ಸಿಪಿ ಯೋಗೀಶ್ ಅವರೇ ಸ್ವತಃ ಇವತ್ತು ಅರುಣ್ ಸಿಂಗ್ ಅವರ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ಏನು ರಾಜ್ಯದಲ್ಲಿ ನಡೀತಾ ಇದೆ ಅದನ್ನು ನಾನು ನೇರವಾಗಿ ಹೇಳ್ತೀನಿ ಅಂತ ಸಹ ಹೇಳಿರ್ತಕ್ಕಂಥದ್ದು ಇನ್ನು ವಿರೋಧಿ ಬಣದಲ್ಲಿ ಯತ್ನಾಳ್ ಅವರು ಇಲ್ಲಿವರೆಗೂ ಸಹ ಯಾವುದೇ ರೀತಿ ಅಪಾಯಿಂಟ್ಮೆಂಟ್ ಅನ್ನ ಕೇಳಿಲ್ಲ ಆದ್ರೆ ದೊಡ್ಡ ಮಟ್ಟದ ಕುತೂಹಲ ಹುಟ್ಟಿಯಾಗಿದೆ ಆದ್ರೆ ಯತ್ನಾಳ್ ಅವರ ಬಣದಲ್ಲಿ ಇರ್ತಕ್ಕಂತಹ ಅರವಿಂದ್ ಬೆಲ್ಲದ ಅವರು ಅಪಾಯಿಂಟ್ಮೆಂಟ್ ಈಗಾಗಲೇ ಫಿಕ್ಸ್ ಆಗಿರ್ತಕ್ಕಂಥದ್ದು ಅವರು ಆ ಒಂದು ವಿರೋಧಿ ಬಣದ ರಾಯಭಾರಿಯಾಗಿ ಅರುಣ್ ಸಿಂಗ್ ಅವರ ಬಳಿ ಹೋಗ್ತಾರಾ ಅನ್ನೋದ್ರ ಬಗ್ಗೆ ಸಹ ಇದೀಗ ಕುತೂಹಲ ಹುಟ್ಟಿಯಾಗಿರ್ತಕ್ಕಂಥದ್ದು ಪ್ರಗತಿ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ